ಶ್ರೀ ಗುರುಭ್ಯೋ ನಮಃ. ಅಧ್ಯಾಯ 7. ಶ್ರೀ ಸಾಯಿಬಾಬಾ ಅವರು ಯೋಗ ಪುರುಷರಾಗಿ ಭಕ್ತವತ್ಸಲರಾಗಿದ್ದರು. ಅವರ ಸಾಧನೆಗೆ ಸಿಲುಕದ ಯೋಗಾಭ್ಯಾಸವೇ ಇರಲಿಲ್ಲ. ಸಾಮಾನ್ಯ ಯೋಗಾಸನ, ಪ್ರಾಣಾಯಾಮ, ರೇಚಕ, ಕುಂಭಕಗಳ ವಿಚಾರಕ್ಕೆ ಮೀರಿದ ಬಾಬಾ ಕಾಂಡಯೋಗದಲ್ಲಿ ಸಿದ್ಧಹಸ್ತರಾಗಿದ್ದರು. ಕಾಂಡಯೋಗವೆಂದರೆ ಕೈಕಾಲುಗಳನ್ನು ತಮಗೆ ತಾವೇ ಕಳಚಿ ದೂರವಿಟ್ಟು ಅಂತರಿಕ್ಷದಲ್ಲಿ ನಿಲ್ಲಲು ಸಾಧ್ಯವಿದೆ. ಇದು ಅಸಾಮಾನ್ಯರಿಗೆ ಮಾತ್ರ ಸಾಧ್ಯವಾಗುತ್ತದೆ. ಇದೊಂದು ರಹಸ್ಯವಿದ್ಯೆ. ಬಾಬಾ ಅವರು ಕಾಂಡಯೋಗ ಮಾಡುವುದನ್ನು ಭಕ್ತನಾದ ಅಬ್ದುಲ್ಲಾ ಕಂಡಿದ್ದನು. ಹಿಂದೂ ಮುಸಲ್ಮಾನ್ ಮತಗಳನ್ನು ಮೀರಿದ ಬಾಬಾ ವೈದಿಕರಲ್ಲಿ ವೈದಿಕರಾಗಿ ಸಾಮಾನ್ಯರಿಗೆ ಗುರುವಾಗಿ ವರ್ತಿಸುತ್ತಿದ್ದರು. ಶ್ರೀಕೃಷ್ಣಾಷ್ಟಮಿ, ರಾಮನವಮಿಗಳಂತೆ ಈದ್, ಮೊಹರಂ ಹಬ್ಬಗಳನ್ನು ಅವರು ಶಿರಡಿಯಲ್ಲಿ ಆಚರಿಸಲು ಅನುಮತಿ ಇತ್ತಿದ್ದರು. ಅವರು ಮುಸಲ್ಮಾನರಂತೆ ಹೊರನೋಟಕ್ಕೆ ಗೋಚರಿಸಿದರೂ ಅಗ್ನಿಹೋತ್ರಿಯಂತೆ ಸದಾ ಯಜ್ಞಕುಂಡದ ಮುಂದೆ ಆಸೀನರಾಗಿರುತ್ತಿದ್ದರು. ಶಂಖ, ಗಂಟೆ, ಜಾಗಂಟೆ ಅವರಿಗೆ ಪ್ರಿಯವಾಗಿದ್ದರೆ ಮುಸಲ್ಮಾನರು ಮಾಡುವ ನಮಾಜನ್ನು ಆಧರಿಸುತ್ತಿದ್ದರು. ಅವತಾರ ಪುರುಷ ಶ್ರೀ ಸಾಯಿಬಾಬಾ ಅವರ ಮಹಿಮೆಗಳು ವರ್ಣಿಸಲು ಶಕ್ಯವಲ್ಲ. ಬಾಬಾ ಅತಿ ಸಾಮಾನ್ಯರಂತೆ ಗೋಚರಿಸಿದರೂ ಯೋಗಿರಾಜರಾಗಿ ಮೆರೆಯುತ್ತಿದ್ದರು. ಸಾಮಾನ್ಯ ಫಲಗಳನ್ನು ಬೇಡುವ ಜನರೇ ಅಲ್ಲದೆ ಮೋಕ್ಷ ಮಾರ್ಗ ರಹಸ್ಯವನ್ನು ಅರಿಯಲು ಬಂದ ಭಕ್ತರಿಗೂ ಅವರ ಆಶೀರ್ವಾದ, ಮಾರ್ಗದರ್ಶನ ದೊರೆಯುತ್ತಿತ್ತು. ಅಲ್ಲಾ ಮಾಲಿಕ್ ಅಂದರೆ ದೇವರು ಸರ್ವಶಕ್ತ ಎಂದು ಸದಾ ಅವರು ಉಚ್ಚರಿಸುತ್ತಿದ್ದರು. ಶಿರಡಿಯ ಹಲವಾರು ದೇವಾಲಯಗಳನ್ನು ಬಾಬಾ ಸ್ವಂತ ಹಣದಿಂದ ದುರಸ್ತಿಗೊಳಿಸಿ ಪೂಜಾ ವ್ಯವಸ್ಥೆ ಮಾಡಿದರು. ಅವರಿಗೆ ಜಾತಿ, ಪಂಥ, ಮತಭೇದವೆಂದು ಇರಲಿಲ್ಲ. ಬ್ರಾಹ್ಮಣ, ಶಾಮ, ಮುಸಲ್ಮಾನ್, ಅಬ್ದುಲ್ಲಾ ಮೊದಲಾದ ಹಲವು ಪಂಥಗಳ ಭಕ್ತರು ಅವರ ಬಳಿ ಇದ್ದರು. ಬಾಬಾ ದಕ್ಷಿಣೆಯನ್ನು ಬೇಡಿ ಪಡೆಯುತ್ತಿದ್ದರು. 1 ರೂಪಾಯಿ ನೀಡಿದವರಿಗೆ 10 ರೂಪಾಯಿ ಋಣಭಾರ ನನ್ನ ಮೇಲಿದೆ ಎಂದು ಅವರು ಹೇಳುತ್ತಿದ್ದರು. ಬಾಬಾ ದರ್ಶನದಿಂದಲೇ ಹಲವು ರೋಗಗಳು ಪರಿಹಾರವಾಗುತ್ತಿದ್ದವು. ಕುರುಡರಿಗೆ ದೃಷ್ಟಿ ಬಂದಿತ್ತಾದರೆ ಕುಂಟರು ನಡೆಯತೊಡಗಿದರು. ಕುಡುಕರು, ಜೂಜುಕೋರರು ಸನ್ಮಾರ್ಗಿಗಳಾಗಿ ಸಂಸಾರದಲ್ಲಿ ಸುಖಿಗಳಾದರು. ಭಕ್ತನೊಬ್ಬನಿಗೆ ನೇತ್ರಬಾಧೆ ಅತಿಯಾಗಿ ಊತವಿತ್ತು. ಬಾಬಾರವರ ಬಳಿಗೆ ಆತನು ಬಂದಾಗ ಕಾಡು ಮರದ ಬೀಬಾಕಾಯಿ ಪುಡಿ ಮಾಡಿಸಿ ಬಟ್ಟೆಯಲ್ಲಿ ಕಟ್ಟಿ ಕಣ್ಣುಗಳಿಗೆ ಪಟ್ಟಿ ಹಾಕಿಸಿದರು. ಭಕ್ತನ ಕಣ್ಣುಗಳಲ್ಲಿ ನೀರು ಸುರಿದು ಊತ ವಿಳಿಯಿತು. ಕಣ್ಣುಗಳು ಮೊದಲಿನಂತಾದವು. ಸಾಯಿಬಾಬಾ ಅವರ ರಹಸ್ಯ ಯೋಗ ಸಾಧನೆ ಅದ್ಭುತವಾಗಿತ್ತು. ಅವರು ಅಶ್ವಥ ವೃಕ್ಷದ ಬಳಿಯ ಬಾವಿಗೆ ಹೋಗಿ ಮುಖ ತೊಳೆದು ಕೆಲವೊಮ್ಮೆ ಸ್ನಾನ ಮಾಡಿ ತಮ್ಮ ಕರುಳನ್ನು ಹೊರತೆಗೆದಿಟ್ಟು ಒಣಗಿಸಿ ಮತ್ತೆ ಒಳಗೆ ಸೇರಿಸಿಕೊಳ್ಳುವ ವಿಚಿತ್ರ ಲೀಲೆಯನ್ನು ತೋರಿಸುತ್ತಿದ್ದರು. ಇವರ ಕಾಂಡಯೋಗ ನೋಡಿದ ಭಕ್ತನೊಬ್ಬ ಬಾಬಾ ಅವರನ್ನು ಯಾರೋ ಕತ್ತರಿಸಿ ಹಾಕಿದ್ದಾರೆಂದು ಹಬ್ಬಿಸಿದ. ನಂತರ ಬಾಬಾ ಈ ಯೋಗವನ್ನು ಹೆಚ್ಚಿಗೆ ಮಾಡಲಿಲ್ಲ. ಒಂದು ಬೆಳಗ್ಗೆ ಬಾಬಾ ಉರಿಯುವ ಕಟ್ಟಿಗೆಯೊಳಗೆ ಕೈಯಿಟ್ಟರು. ಅವರ ತೋಳು ಸುಟ್ಟು ಗಾಯವಾಯಿತು. ಶಿಷ್ಯರು ಬಾಬಾ ಇದೇನು ಮಾಡಿದಿರಿ ಎಂದು ಕೇಳಿದಾಗ ಅವರು ಅಕ್ಕ ಸಾಲಿಗನ ಹೆಂಡತಿ ಚಿನ್ನದ ಕೆಲಸಕ್ಕೆ ಬೆಂಕಿ ಕಾಯಿಸುತ್ತಿದ್ದಾಳೆ, ಆಗ ಮಗು ಬೆಂಕಿಯಲ್ಲಿ ಕೈ ಇಡುತ್ತಿತ್ತು, ಅವನು ನನ್ನ ಭಕ್ತ, ಅದಕ್ಕಾಗಿ ನಾನೇ ಬೆಂಕಿಗೆ ಕೈ ಇರಿಸಿದೆ ಎಂದರು ಬಾಬಾ. ಹಲವಾರು ದಿನ ಬಾಗೋಜಿ ಸಿಂಧೆ ಗಾಯಕ್ಕೆ ಎಣ್ಣೆ ಸವರಿ ವಾಸಿ ಮಾಡಿಸಿದರು. ನಂತರ ಬಾಬಾ ಅವರ ಗಾಯ ಮಾಗಿತು. ಕಪರ್ದೆ ಅವರ ಪತ್ನಿಗೆ ಪ್ಲೇಗು ತಗುಲಿತು. ಆಗ ಬಾಬಾ ಅದನ್ನು ತಮ್ಮ ಮೈ ಮೇಲೆ ಗಂಟುಗಳನ್ನಾಗಿ ಮಾಡಿಸಿದರು. ಬಾಬಾ, ನನ್ನ ಭಕ್ತರ ತೊಂದರೆ ನನ್ನದು, ನಾನು ಅದನ್ನು ಅನುಭವಿಸಲೇಬೇಕು ಎಂದರು. ನಾನಾ ಸಾಹೇಬ್ ಅವರು ವಿಠಲನ ಭಕ್ತರು. ಅವರು ಶಿರಡಿಗೆ ಹೋಗಿ ಬಾಬಾ ಅವರ ಆಶೀರ್ವಾದ ಊದಿ ಪಡೆದು ಅವರ ಚರಣಗಳಿಗೆ ವಂದಿಸಿ ಪಂಡರಾಪುರಕ್ಕೆ ಹೊರಟರು. ಸರ್ವಜ್ಞರಾದ ಸಾಯಿಬಾಬಾ ಅವರ ಲೀಲೆಗಳು ಅನಂತವಾಗಿವೆ. ಅದನ್ನು ವರ್ಣಿಸಲು ಕಷ್ಟವಾಗುತ್ತದೆ. ಹೇಮಾಂಡ ಪಂಥರು ಹೀಗೆ ಸಾಯಿನಾಥ ಮಹಿಮೆಯನ್ನು ವರ್ಣಿಸಿದ್ದಾರೆ ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತ್ರೆಯ 7ನೇ ಅಧ್ಯಾಯವು ಮುಗಿಯಿತು. ಶ್ರೀ ಸಾಯಿನಾಥಾಯ ನಮಃ.